ಅಲ್ಲ ಮತ್ತೆ ಬಂದಿದ್ದೀರಾ ಎಂತ ಮಾಡ್ತಿದ್ರಿ ಕಾಪಿ ಕಾಪೆ ಕುಡ್ದ ಆತ ನಂದು ಆತ ನಂದು ಕುಡ್ದ ಆತ ಓ ಇಲ್ಲಪ್ಪ ಹೇಗೆ ಹುಡುಗರ ದಸೆಯಿಂದ ಸುಖ ಇಲ್ಲ ಅಲ್ಲ ಕತೆ ಹೇಳಿ ಅಜ್ಜಿ ಕತೆ ಹೇಳಿ ಅಜ್ಜಿ ಅಂದ್ರೆ ಎಂತ ಬನಗಿರಿಗೆಲ್ಲ ಹೋಗ್ಲಿ ಹೋಗ್ಲಿ ಹೋಗಿ ಓ ಎಲ್ಲ ಹೇಳೇ ಬಿಡ್ತೀನಿ ನೋಡೋಣ ಹೇಳೋದಂದ್ರೆ ನಮ್ಮ ಆ ಅಪಯ್ಯರ ಕಾಲದಲ್ಲೂ ಎಲ್ಲ ಹೇಳ್ತಿದ್ರು ಇದನ್ನ ಹೌದ ಸುಳ್ಳ ಗೊತ್ತಿಲ್ಲ ಯಾರ ಮನೇಲಿ ಆಗಿದ್ದ ಇಲ್ಲ ಹಿಂದಿ ಕವಿ ಕಟ್ಟಿಗೆ ಯಾರು ಹೇಳಿದ್ದ ಗೊತ್ತಿಲ್ಲ ನಿಮ್ಮ ಸಾಧಾರಣದ ಒಬ್ಬ ಇದ್ನಂತೆ ಇದು ಈ ಹುಲ್ಲಿ ಕಡೆ ಕೆಲಸ ಅಂದ್ರೆ ಎಲ್ಲರಿಗೂ ಬೇಜಾರ ಇಲ್ಲ ನೋಡಿ ನೋಡಿ ಇಲ್ಲ ಆಗಲ್ಲ ಅಂತ ಹೇಳಿ ಅಪ್ಪ ಗೆದ್ದ ಜಮೀನು ಏನು ಭಾಳ ಇರಲಂತೆ ಬೆಂಗಳೂರು ಪೇಟೆ ಕಡೆ ಹೋದನಂತೆ ಪೇಟೆಗೆ ಅಲ್ಲೇ ಒಂದು ಬಿಸ್ಕಟ್ ಇದರಲ್ಲಿ ಕೆಲಸಕ್ಕೆ ಸೇರ್ಕಿಂದಂತೆ ಬಿಸ್ಕೆಟ್ ಅಂತಂದ್ರಲ್ಲ ಏಂತರಲ್ಲ ಕೆಲ್ಸಕ್ಕೆ ಸೇರ್ಕಿಂದಂತೆ ಕೆಲಸಕ್ಕೆ ಸೇರ್ಕೊಂಡು ಒಳ್ಳೆಯದ ಕೆಲಸ ಮಾಡಿ 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 ಸುಮಾರು ದುಡ್ಡು ಇದ್ದೆಲ್ಲ ಎಲ್ಲ ಸಂಪಾದನೆ ಮಾಡಿದಂತೆ ಹಂಗು ಹಿಂಗೂ ಒಂದು ಬಿಸ್ಕೆಟ್ ಅಂಗಡಿನೇ ಇಟ್ಟನಂತಪ್ಪ ಸ್ವಂತಕ್ಕೆ ಒಂದು ಅಂಗಡಿ ಇಟ್ಟೇ ಬಿಟ್ನಂತೆ ಸೊಂತಕ್ಕೆ ಅಂಗಡಿನೇ ಇಟ್ಕೊಂಡಂತೆ ಅಂಗಡಿಲಿ ವ್ಯಾಪಾರ ಗಣಕ ಆಗೋಕೆ ಆತಂತೆ ಅಪಾರ ಆಗಿ ಬೇಕಂಬಷ್ಟು ಲಾಭ ಆಗಿ ಕಾರು ಮನೆ ಬೇಕಾದ್ದೇ ಮಾಡ್ಕೊಂಡಂತೆ ಎಲ್ಲ ಇದಾದ್ಮೇಲೆ ಒಂದ್ ದಿವಸ ಕಾರ್ ತಗೊಂಡೇ ಬಂದಂತೆ ಊರಿಗೆ ಈಗಲೇ ಕಾರ್ ಬಂದ್ರೆ ಹುಡುಗರು ಮನೆಯಿಂದ ಹೊರಗೆ ಬಂದು ಅಜ್ಜಿ ನೋಡ್ತವೆ ಆ ಕಾರು ಈ ಕಾರು ಅಂತ ಹಿಂದೆ ಕಾರ ಮನೆ ಬಾಗ್ಲಿಕ್ ಬಂದ್ರೆ ದೊಡ್ಡ ಚೋ ಐಚೇಜ್ ಗ್ಯಾಲನ್ರಿ ಅದ ಎಲ್ಲರಿಗೂ ಬಹಳ ಐಚೇಜ್ ಗ್ಯಾಕಂತೆ ಎಂತ ನೀವು ಬೆಂಗ್ಳೂರ್ ಪ್ಯಾಟಿಗೆ ಬರೀ ಕೈ ಕಾಲು ತಗೊಂಡು ಹೋದವ ಇಷ್ಟೆಲ್ಲ ಮಾಡ್ಕೆ ಬಂದಲ್ಲ ಅಂತ ಖುಷಿನೂ ಆತಂತಪ್ಪ ಎಲ್ಲರೂ ಏನು ಬಂದ್ ಬಂದ್ ಮಾತಾಡ್ಸಾರೆ ಅಂತೆ ಹಳ್ಳಿ ಕಡೆ ಈಗ ಇದೆ ಗದ್ದೆ ಜಮೀನಲ್ಲಿ ಬೆಳ್ಕೊಂಡ್ರೆ ಏನು ಬೆಳ್ಕೊಂಡ್ತದೆ ಎಷ್ಟು ಇದ್ ಮಾಡಕ್ಕೆ ಆಗ್ತದೆ ಎಲ್ಲ ಇದ್ದಂಗೆ ಇದ್ರಂತೆ ಅವನಿಗೆ ಸ್ವಲ್ಪ ಬೇಜಾರು ಆಗ್ತಂತಿತ್ತು ನನಗೆ ಯಾರೋ ಇನ್ನೊಂದು ಇಬ್ಬರು ಬೆಂಗಳೂರು ಪೇಟೆ ಕಡೆ ಬಂದಿದ್ರೆ ಆಚೆ ನನಗೆ ದನಗಾಬೇದಿತ್ತಲ್ಲ ಅಂತ ಒಂದ್ಸಲ ಅಂದ್ಕೊಂಡಂತೆ ಅದೇ ಒಬ್ಬ ಮಾತ್ರ ನಾಲ್ಕು ದನ ಸಾಕಿಂಡು ಹಾಲು ಕೊಟ್ಟು ಇಟ್ಲೂ ಉಳಿದು ಹಾಲಲ್ಲೇ ಬೆಣ್ಣೆನೂ ಇದು ಮಾಡ್ತಿದ್ನಂತೆ ಬೆಂಡಿಗಿನ್ನು ಎಲ್ಲ ಮಾಡ್ತಿದ್ನಂತೆ ಹಂಗ ಸ್ವಲ್ಪ ಅನುಕೂಲ ಆಗಿದ್ನಂತೆ ಅವರು ಬೆಂಡಂತೆ ಹಂಗಾಗಿ ನೋಡು ಅವನ ಮನೆಗೆ ಹೋದಂತೆ ಎಲ್ಲ ಮಾತುಕತೆ ಆಡ್ತಾ ಅವನಿಗೂ ಬಿಸ್ಕಟ್ಟು ತಿಂಡಿ ಗಿಂಡಿ ಎಲ್ಲ ಬೆಂಗಳೂರು ಪಾಟೆಯಿಂದ ತಂದ ಕೊಟ್ಟನಂತೆ ಹಳ್ಳಿಯರಿಗೆ ಏನು ಬಹಳ ಖುಷಿ ಅದೇ ಅಂತ ರೊಟ್ಟಿ ತಿಂಡಿ ಕಂಡುಕೊಂಡಿದ್ದ ಅವರಿಗೆ ಬಂದಂಗ ಅವನು ಊರಿಗೆ ಬರದೆ ಬಹಳ ಹುರ್ಷಾಗಿತ್ತಲ್ಲ ಬಂದಂತೆ ಇದೇ ಏ ಬೆಣ್ಣೆ ಮಾರು ಅನ್ನ ಜೊತಿನಿ ಹೆಂಗ ಮೊದ್ಲಿನಸಿನೆಟ್ಗಾರಲ್ಲ ಊರೆಲ್ಲ ನೋಡಿದ್ರಂತೆ ಬಂದಂತೆ ದಿನ ಒಟ್ಟಿಗೆ ಇರ್ತಿದ್ರಂತೆ ಗಿಣ್ಣೆ ಎಲ್ಲ ನೋಡಿ ಭಾಳ ಖುಷಿಯಾಗ್ತಂತೆ ಫ್ಯಾಟಿಗೆ ಹೋಗಿ ಬಂದ ನನಗೆ ಇವಳಿದ್ದೆ ಹೇಳಿದನಂತೆ ಅಲ್ಲ ಮರಯ್ಯ ಚಂದ ತಿಂಡಿ ಏನು ಗನಾಗದವಾ ನಾನು ಇಲ್ಲಿ ಅಂಗಡಿಗೆ ಎಲ್ಲ ಹೋತೀನಲ್ಲ ಕೊಡ್ತೀನಿ ಬೆಣ್ಣೆ ಕೊಡ್ತೀನಿ ತಿಂಡಿ ಗಿಂಡಿ ಎಲ್ಲ ತಗೊಬತ್ತೀನಿ ಇಷ್ಟು ಗನಾಗಿರಲ್ಲ ಮರಯ್ಯ ಇಂಥದ್ದೇ ಅಂಗಡಿ ಇಟ್ಕೊಂಡಿ ಅಂದರೆ ನಿನ್ಗೆ ಏನು ಚಾನ್ಸಾ ಬೇಕಂಬಷ್ಟು ತಿನ್ನೋ ತಿನ್ಬೇದು ಅಲ್ಲನಾ ಅಂತ ಹೇಳ್ದಂತೆ ಅದಕ್ಕೆ ಆ ಪಾಟಲಿವ ಇಲ್ಲ ಮರಯ್ಯ ನಿಂಗೆ ಅಪೂಪುಕ್ಕೊಂದ್ಸರ್ತಿ ತಿಂದಲ್ಲ ಹಾಗಾಗಿ ನಮಗೆ ಅದನ್ನು ತಿಂತೀನಿ ಬೇಜಾರಾಗಿ ಹೋಗ್ಯದ ಹಂಗಾಗಿ ನಾನು ತಿನ್ನೋದೇ ಇಲ್ಲ ಬೇಕಾದ್ರೆ ನಿಮಗೂ ತಂದು ಕೊಡ್ತೀನಿ ನಾನು ಅಲ್ಲಿಂದ ಹಿಂಗೊಬ್ಬರು ಬರೋದು ತಂದು ಕೊಡ್ತೀನಿ ಇಲ್ಲರೂ ಏನಾದರೂ ಬುಸ್ಸಿಗೆ ಮಾತಾಡ್ಕೊಂಡು ಬಸ್ಸಿಗೂ ಬೇಕಾದ್ರೆ ಕೊಡ್ತೀನಿ ನಾನು ದಿನಾನು ಕೊಟ್ಕೊಳ್ಸ್ಬೋದಪ್ಪ ನಾನು ಅಂದಂತೆ ಅವ ಬುದ್ಧಿವಂತನೇಯ ಪಟೆ ಕಡೆ ಹೋಗಿ ಅವರ ಬೇರೆ ಕಲ್ತಿದ್ನಲ್ಲ ಏನೋ ಮುಂದಿನ ಇದನ್ನು ಇಟ್ಕೊಂಡೆ ಅವನು ಹೇಳೇನೆ ಗೊತ್ತಿತ್ತು ಸಿನೇತಿದಾರ ಹೆಂಗಿದ್ದವ ಅಂತ ಅವ್ನಿಗೆ ಗೊತ್ತಿರಲ್ಲ ಹೇಳ್ಬೇಕು ಅಂದ್ರೆ ಮುನ್ಸಲ್ಲೆ ಇದನ್ನೇ ಧ್ಯಾನ ಮಾಡ್ತಿದ್ನಂತೆ ಹಿಂಗೆ ಏನಾರು ಕೊಟ್ಟಿದ್ರೆ ಹತ್ರ ಮುಟ್ಟೆ ದಿನ ತಂದು ಕೊಡಂಗಿದ್ದಿದ್ರೆ ನಾವು ಹುಡುಗರು ಮಕ್ಕಳು ನಾವೆಲ್ಲ ತಿಂದು ತಿನ್ಬೇದಿತ್ತ ಇಲ್ಲಿ ಊರು ಮನೆಯೊಂದು ವ್ಯಾಪಾರನೂ ಮಾಡ್ಬೇದಿತ್ತ ಐದು ಪೈಸೆ ಕುಂದು ಹತ್ತು ಪೈಸೆ ಕುಂದು ಕೊಟ್ಟು ಸ್ವಲ್ಪ ಲಾಭನೂ ಮಾಡ್ಕಿಬೇದಿತ್ತೇನೋ ಅಂತ ಮುನ್ಸಲ್ಲೇ ಧ್ಯಾನ ಮಾಡ್ತಿದ್ನಂತೆ ಹೇಳೋದು ಹಿಂಗೆ ಸಿನಿತ್ಗಾರಲ್ಲ ಅದು ದಾಕ್ಷಿಣೆ ಬಿಡೋಂಗದ್ಯನ ಅದು ನಾವು ಮಲ್ನಾಡ್ಕಾದ್ರೆ ಬಹಳ ದಾಕ್ಷ ಹೌದಯ್ಯಂಗ ಬಸ್ಗೆಸ್ಬೇಕಾದ್ರೆ ನಂಗೆ ಬಸ್ಸು ಕೊಟ್ಟು ಕಳಿಸೋದಾದ್ರೆ ಕಳಿಸೋ ನೀನಾದ್ರೂಕ್ಷೆ ಮಾತ್ರ ಬೇಡ ಅನ್ನಂತೆ ಭುಟೆ ಬೇಡ ನಾನು ಹಂಗೆಲ್ಲ ಭುಕ್ಸಟೆ ನಾನು ಎಂಥದ್ದಾರು ಕೊಡ್ತೀನಿ ಅದಕ್ಕೆ ತೀರಕ್ಕೆ ನೀ ಬೇಕಾದ್ರೆ ಕೊಡಬೇಡ ಅನ್ನಂತೆ ಹಾ ಸಾ ಹೇಳಿದ್ದು ಯಾವ ಆ ವಂಚನೆ ಏನು ಗೊತ್ತಿರಲ್ಲ ಅವನಿಗೆ ಸಾಕ್ಷೆ ಹೇಳಾದ್ರೆ ಪ್ಯಾಟಿಗೆ ಹೋಗಿ ಬಂದವನಿಗೆ ಗೊತ್ತಾಗ್ಹು ಗೊತ್ತಾಗಿ ಹೊತ್ತು ಮೂಗೊಳ್ಳಿ ಹಿಡ್ದೇ ಬಿಟ್ಟವ ಏ ಒಂಥರ ಕುರಿ ಹಳ್ಳಕ್ಕೆ ಬಿಟ್ಟು ಅಂತಾರಲ್ಲ ಹಾಗೆ ಹಂಗಾತ ಎಂತ ಮರೆಯ ಅಂದರೆ ನೀ ಎಂತ ಕೊಡ್ತೀಯಾ ನೀವು ಕೆಲಸ ಮಾಡು ನಮ್ಮ ಅಂಗಡಿಯಲ್ಲಿ ಬಿಸ್ಕಟ್ ಇರ್ತವಲ್ಲ ಅವು ಗನಾಗಿರ್ತವೆ ನಮ್ಮದನ್ನೇ ನಾ ಕೊಟ್ಟಂಗಾತದೆ ಈಗ ನಿಮ್ಮ ಮನೇಲಿ ವ್ಯಾಪಾರ ಮಾಡೋದು ಅಂದರೆ ಬೆಣ್ಣೆಲ್ಲ ನಾ ಒಂದು ಕೆ ಜಿ ಬಿಸ್ಕಟ್ ಕೊಟ್ಟು ಕಳಿಸ್ತೀನಿ ಒಂದು ಕೆ ಜಿ ಬೆಣ್ಣೆ ಕೊಟ್ಕಳಿಸು ಅನ್ನಂತೆ ಇವನಿಗೆ

ಕಿಟ್ಟು ನೋಡ್ತಾನಂತೆ ಒಂಬೈನೂರೇ ಗ್ರಾಮದ ಅಂತಪ್ಪ ಅವನಿಗೆ ಬೇಜಾರಾಗಿ ಹೋತಂತೆ ಎಂಥ ಕೆಲಸ ಮಾಡಿದ್ರೆ ಇವ ಸ್ನೇಹಿತಗಾರ ಅಂತ ನಂಬಿದ್ರೆ ತೂಕ ಹೆಚ್ಚು ಕಮ್ಮಿ ಮಾಡಿಕೊಡ್ತಾ ಅಂತ ಅಂಥೇಳಿ ಬೇಜಾರಾಗಿ ಸೀದಾ ಕೂಡಲೇ ಬಂದಂತೆ ಟೈಯಿಂದ ಬಂದಾನೆ ಕೇಣಂತೆ ಏನ ನೀನು ಹಂಗಾರೆ ಸ್ನೇಹಿತಗಾರ ಹಳ್ಳಿಯಮ್ಮ ಇದು ಒಂದು ಸಾಪಿಸಿದ ವ್ಯವಹಾರ ಮಾಡ್ತೀಯಾ ಅಂತ ನೋಡಿದ್ರೆ ನೂರು ಗ್ರಾಮ್ ಬೆಣ್ಣೆ ಪ್ರತಿಯೊಂದು ದಿವ್ಸನು ನೂರು ನೂರು ಗ್ರಾಮ್ಗೆ ಬೆಣ್ಣೆ ಕಡಿಮೆ ಕೊಡ್ತಿದ್ದೀಯಲ್ಲ ನೀ ಹೇಳಿದ್ರೆ ಬೇಕಾದ್ರೆ ನಾನು ರೇಟ್ ಜಾಸ್ತಿ ಮಾಡ್ತಿದ್ದೆ ಹಿಂಗೆ ತೂಕದಲ್ಲಿ ಯಾವತ್ತೂ ಇದು ಮಾಡಬಾರ್ದು ನಿಂಗೆ ಗೊತ್ತೂ ಗೊತ್ತಿಲ್ಲ ನಾ ಅನ್ನಂತೆ ಹಳ್ಳಿಯವನಿಗೂ ಬೇಜಾರಾಗಿ ಹೊತ್ತಂತೆ ಬೇಜಾರಾಗತ್ತಂತೆ ಚೇ ಅಂತ ಮಾತಂತ ಆಡ್ತೀಯ ಮರಯ್ಯ ನಾನು ಯಾಕೆ ಹಂಗಿದ್ದು ಡ್ರಾ ಮಾಡಲ್ಲ ನಾನು ದನ ಎಮ್ಮೆ ಸಾಕಿ ಕರಾವ್ ಮಾಡವ ಹಿಂಗಿದ್ದು ವಂಚನೆ ಮಾಡಿದ್ರೆ ನಂಗೆ ಒಳ್ಳೇದಾಗಿತ್ತ ಹೊಟ್ಟೆಲ್ಲಿ ಕರಾವ್ ಗನಾಗತ್ತದ ಹಂಗಿದ್ದು ಎಂದಿಗೂ ಮಾಡಲ್ಲ ನಾನು ನಾನು ಏನು ಮಾಡಿದೆ ಗೊತ್ತಾನೋ ಏ ತೂಕ ಗೀಕ ಮಾಡೋದು ನಾನೊಂದು ತಕಡಿ ಮಾಡೋದು ನೀನೊಂದು ತಕಡಿ ಮಾಡೋದು ತೂಕ ಹೆಚ್ಚು ಕಮ್ಮಿ ಬರ್ತದೆ ಅಂಥೇಳಿ ನೀ ಕೊಟ್ಟು ಕಳಿಸ್ತಿದ್ದಲ್ಲ ಅದನ್ನೇ ಇಡ್ತಿದ್ದೆ ನಾ ತಕ್ಕಡೀಲಿ ಅದನ್ನೇ ಇಟ್ಟು ನಾನು ಇನ್ನೊಂದು ಬದಿಗೆ ಬೆಣ್ಣೆ ಹಾಕಿ ಅಷ್ಟೇ ತೂಕದ ಬೆಣ್ಣೆ ಕೊಟ್ಟು ಕಳಿಸ್ತಿದ್ದೆ ಒಂದು ಚೂರು ವಂಚನೆ ಆಗಬಾರ್ದು ಅಂತೇಳಿ ಒಟ್ಟಿದ್ರಲ್ಲಿ ಮಾಡೀನಿ ನೀ ನೋಡಿದ್ರೆ ಹಿಂಗೆ ಹೇಳ್ತೀಯಲ್ಲ ಮರಯ್ಯ ಯಾಕೆ ಹಿಂಗೆ ಮಾಡ್ತೀಯ ಹೇಳು ನಾ ಎಂದಿಗಾರು ಹಂಗೆ ಮಾಡೋ ಒಂಥರ ಕಾಣ್ತೀನ ನನಗೆ ಅನ್ನಂತೆ ಹಾಗೆ ಪ್ಯಾಟಿ ಅವನಿಗೆ ಏನು ಮೈಮೇಲೆ ಬಿಸಿಲ್ದಂಗೆ ಆಗಿ ಹೊತ್ತಂತೆ ಆಚಿಂಗ್ ನೋಡಿದಂತೆ ಯಾರು ಅದರನೋ ಅಂತ ಪುಣ್ಯಕ್ಕೆ ಯಾರೂ ಇರಲಂತೆ ಇಬ್ಬರೇ ಇದ್ರಲ್ಲ ಅವ್ನು ಮಾಡಿದ್ರು ನನಗೆ ಹೋತಲ್ಲ

ಏನು ಮಾಡೋಣ ಬಿಸ್ಕುಟ್ ಅಂದರೆ ಇವರಿಗೆ ಆಸೆ ಏನು ಎತ್ತ ತೂಕ ಈಕ ಮಾಡ್ತಾರೋ ಮತ್ತೆಂತಾರೆ ಕಾಣ್ಬೇಕಾರೆ ಬೇಜ್ತಾರೆ ತಿಂತಾರೆ ಎಂತ ಮಾಡಕ್ಕೆ ಹೋಗೋದು ಇಲ್ಲ ಸುಮ್ಮನೆ ಯಾಕೆ ಅವನು ನೂರು ನೂರು ಗ್ರಾಮ್ ಬರ್ತೀ ಒಂದು ದಿವಸ ನಾನೇ ಲಾಭ ಅಂತ ನೂರು ಗ್ರಾಮ್ ಕಡಿಮೆ ಕೊಟ್ಟು ಕರ್ತಿದ್ನಂತೆ ಅವ್ನು ನೋಡಿ ಅವನ ದುರಾಸೆ ನೋಡಿ ಎಲ್ಲಿ ತನಕ ಅಂತ ಬೆನ್ನಿಗೆ ರೇಟ್ ಜಾಸ್ತಿ ಅದರಲ್ಲಿ ಬೇರೆ ಲಾಭ ಅವನಿಗೆ ಬಿಸ್ಕುಟು ಕೊಡ್ತಿದ್ದಿದ್ರಲ್ಲೂ ಕಮ್ಮಿ ಕೊಡೋದು ಇವು ಸತ್ತಿಕ ಪಾಪ

ಎಂಥದನ್ನೇ ಮಾಡಿದ್ರು ಈಗ ಒಕ್ಕಿ ಅಳದೊಬ್ರಿಗೆ ಕೊಡ್ತೀವಲ್ಲ ಸೇರು ತುಂಬ ತಲೆ ಚೂಪ ಮಾಡಿ ಅಳದ್ಕೊಡ್ಬೇಕಂತ ಯಾವತ್ತು ಹೀಗೆ ಒಂಥರ ಅರ್ಧ ಕೀಸಿ ಕೊಡ್ತಾರಲ್ಲ ಮಾದರಿದ್ರ ಅಂತೆ ಅದು ಯಾವತ್ತು ಅಳತೆ ಮಾತ್ರ ಸುರಿಯಾಗಿ ಮಾಡ್ಕೊಡ್ಬೇಕಂತೆ ಒಕ್ಕಿ ಆಗಲಿ ಭತ್ತ ಆಗಲಿ ಹಿಂದೆಲ್ಲ ಭತ್ತನೂ ಅಳಿಯದೇ ಇಲ್ಲ ತೂಕ ಕಂಡುಗ ಹಿಂಗೆ ಅಳದು ಕೊಡ್ತಿದ್ರಲ್ಲ ಈಗ ಎಲ್ಲಿ ಮೂಟೆ ಮಾಡ್ತಾರೆ ಮಿಲ್ಲಿಗೆ ಹಾಕ್ತಾರೆ ತೂಕ ಮಾಡ್ತಾರೆ ಈಗ ಅಕ್ಕಿ ಪಕ್ಕಿ ಅಳಿಯೋದಾದರೂ ಎಂಥದನ್ನೇ ಆಗಲಿ ಅಳದು ಕೊಡೋದಾದರೆ ತೂಕದಲ್ಲಿ ಅಳತೆಯಲ್ಲಿ ಯಾವತ್ತೂ ವಂಚನೆ ಮಾಡಬಾರ್ದಂತೆ ಯಾವ ವ್ಯವಹಾರ ಮಾಡಿದ್ರೂ ಕೈ ಹಿಡಿಯಲ್ಲಂತೆ ಹಾಂ ಅಜ್ಜಿ ಕಥೆ ಹೇಳಿ ಹೇಳಿ ಅಂದಂಗಲ್ಲ ಹೇಳಿದ ಅರ್ಥ ಅಂತನೀಗ ಮುಂದೆ ಎಂಥದನ್ನೇ ವ್ಯವಹಾರನೇ ಮಾಡಿ ಏನೇ ಮಾಡಿ ತೂಕ ಅಳತೆ ಅಂತಲೇ ಅಲ್ಲ ದುಡ್ಡು ಕಾಸು ಯಾವುದೇ ಆಗಲಿ ಇನ್ನೊಬ್ರಿಗೆ ವಂಚನೆ ಮಾಡೋಕ್ಕೆ ಮಾತ್ರ ನೋಡಬಾರ್ದು ಸುತ್ತ ರೀತಿಯಲ್ಲಿ ಇದ್ರೆ ದೇವರೆಲ್ಲರೂ ನಮ್ಮ ಕೈ ಹಿಡಿತಾನೆ ಓಹ್ ಎಂತಕ ನಾಯಿ ಬಗ್ಗ ಅಂತ ಯಾರ ಬಂದ್ರೇನ ನಾನ್ ಕೇಳಿ ಹೋಗಿ ನೋಡ್ತೀನಿ ನೀವು ಹೋಗಿ ನೀವು ಹೋಗಿ ನಿಮ್ಮ ಕೆಲಸ ಎಂತ ನೋಡ್ಕೇಳಿ ಹೋಗಿ